ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಸಾಫ್ಟಾಗಿ ಜಾಮೂನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್: ಏಲಕ್ಕಿ ಪೌಡರ್ 1/2 ಟೀಸ್ಪೂನ್ ಆಗೋಷ್ಟು, ಮತ್ತು ಇದು ಹಾಲು 1 ಬಟ್ಲ ಆಗೋಷ್ಟು. ಇದಕ್ಕೆ ನಾನು ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ. ಕೇಸರಿನ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆ, ಅದೇ ಕಪ್ಪಿನಲ್ಲಿ ನೀರು ತೊಗೊಂಡಿದ್ದೀನಿ ನಾನು. ಇಲ್ಲಿ ನಾನು 200 ಗ್ರಾಮ್ ಆಗೋಷ್ಟು ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಾವು ಸಕ್ಕರೆ ಪಾಕ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ನೀರು ತೊಗೋಬೇಕು. ಮತ್ತು ಇಲ್ಲಿ ನಾನು ಕೇಸರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಯಾವುದೇ ಥರ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ. ಈಗ ಎಲ್ಲ ಮಿಕ್ಸ್ ಆದಮೇಲೆ ಸ್ಟೌವ್ ಮೇಲೆ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳಿ. ಸಕ್ಕರೆ ಕರಗಿಸ್ಕೊಂಡ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ನಾನು. ಇದು ಚೆನ್ನಾಗಿ ಕುದಿ ಬರಬೇಕು. ಅಷ್ಟರಲ್ಲಿ ನಾವಿಲ್ಲಿ ಜಾಮೂನ್ ಪೌಡರ್ನ ಕಲಸ್ಕೊಳ್ಳೋಣ. ಈಗ ನಾನಿಲ್ಲಿ ಹಾಲು ಸೇರಿಸ್ಕೊಂಡು ಚಪಾತಿ ಅದಕ್ಕೆ ಕಲಸ್ಕೋತಾ ಇದ್ದೀನಿ. ಇಲ್ಲಿ ಹಾಲು ಸೇರಿಸ್ಕೊಳೋದ್ರಿಂದ ತುಂಬ ಸಾಫ್ಟಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇಲ್ಲಿ ಸಕ್ಕರೆ ಪಾಕ ಕುದಿ ಬಂದಿದೆ. ಈಗ ಇದನ್ನು ನಾವು ಸ್ಟೌವ್ ಆಫ್ ಮಾಡ್ಕೊಬಿಡೋಣ. ನೋಡಿ, ಇದು ಚಪಾತಿ ಹಿಟ್ಟಿನ ಥರ ಆಗಿದೆ ಇದು. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಮತ್ತು ಈ ಉಂಡೆನ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ಮತ್ತು ಹಾಲಲ್ಲಿ ಕಲಸೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೀವು ಈ ಥರ ಉಂಡೆ ಮಾಡೋಕೆ ಯಾವುದೇ ಥರ ಕ್ರ್ಯಾಕ್ ಇರಬಾರ್ದು. ಕ್ರ್ಯಾಕ್ ಇದ್ದರೆ ಜಾಮೂನ್ ಬಿಟ್ಕೋಬಿಡುತ್ತೆ. ನೀವು ಒಂದು ಸಲ ಈ ಥರ ಜಾಮೂನ್ ಟ್ರೈ ಮಾಡಿ, ಮತ್ತೆ ಮತ್ತೆ ಇದೇ ಥರ ಮಾಡ್ತೀರಾ. ಈ ಥರ ಉಂಡೆ ಮಾಡುವಾಗ ಏನಾದರೂ ಕ್ರ್ಯಾಕ್ ಬಂದರೆ ಹಾಲನ್ನ ಸ್ವಲ್ಪ ಸವರ್ಕೊಂಡು ಉಂಡೆ ಮಾಡಿ ಚೆನ್ನಾಗಿ ಬರುತ್ತೆ ಆಗ. ಈಗ ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡೋಷ್ಟರಲ್ಲಿ ನನ್ನಲ್ಲಿ ಉಂಡೆ ಎಲ್ಲ ರೆಡಿಯಾಗಿರುತ್ತೆ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಎಣ್ಣೆಗೆ ಬಿಡ್ತೀನಿ ನಾನು. ಈಗ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. 1/2 ಅವರ್ಗೆಲ್ಲ ಜಾಮೂನ್ ಮಾಡಿದ್ದೆ ಆಗೋಗ್ಬಿಟ್ಟಿತ್ತು. ಇದು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನಂಗೆ ಆ ಟೇಸ್ಟ್ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ಈಗ ಇದಾಗಿದೆ. ಇದನ್ನು ನಾನು ಒಂದು ಟಿಶ್ಯೂ ಪೇಪರಲ್ಲಿ ಹಾಕೋತಾ ಇದ್ದೀನಿ. ಈಗ ಇದೊಂದು 2 ಮಿನಿಟ್ಸ್ ಆರಿದ್ಮೇಲೆ ಇದನ್ನು ಸಕ್ಕರೆ ಪಾಕದೊಳಗಡೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಪಾಕ ಬಿಸಿ ಇರಬೇಕು, ಆಗ ತುಂಬ ಸಾಫ್ಟಾಗಿ ಬರುತ್ತೆ ಜಾಮೂನು. ಇವಾಗ ಜಾಮೂನ್ ಮಾಡಿರೋದನ್ನೆಲ್ಲ ಸಕ್ಕರೆ ಪಾಕದಲ್ಲಿ ಅದ್ದೋಣ ಚೆನ್ನಾಗಿ. ಇದು ಅದ್ದಿದಾದಮೇಲೆ ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಇದನ್ನು ಒಂದು 2-3 ಅವರ್ಸ್ ಬಿಟ್ಟರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಜಾಮೂನು. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.